हेलो माय डियर स्टूडेंट्स पेरेंट्स ನನ್ನ ಆತ್ಮೀಯ ವಿದ್ಯಾರ್ಥಿ ಪೋಷಕರೇ ಈ ಕಾರ್ಡ್ ಅನ್ನು ನೋಡಿ ಇಲ್ಲಿ ನಮ್ಮ ದೇಹದ ಭಾಗಗಳನ್ನು ವಾಕ್ಯ ರೂಪದಲ್ಲಿ ಹೇಳುವಾಗ ಏಕವಚನ ಇದ್ದರೆ ಹೇಗೆ ಹೇಳಬೇಕು ಅಂದ್ರೆ ದೇಹದ ಭಾಗ ಒಂದು ಅಂತ ತೋರಿಸುವಾಗ ಹೇಗೆ ಹೇಳಬೇಕು ಒಂದಕ್ಕಿಂತ ಜಾಸ್ತಿ ಬಹುವಚನ ರೂಪದಲ್ಲಿ ಹೇಳುವಾಗ ಯಾವ ರೀತಿ ವಾಕ್ಯವನ್ನು ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇದನ್ನು ಈಗಿನ ಒಂದನೇ ತರಗತಿಯಿಂದನೇ ಮಕ್ಕಳಿಗೆ ನಾವು ಮನದಟ್ಟು ಮಾಡಿಕೊಳ್ಳಬೇಕಾಗುತ್ತದೆ ಹಾಗಾಗಿ ಈ ಕಾರ್ಡ್ ಅನ್ನು ಕ್ಲಿಯರ್ ಆಗಿ ಮಕ್ಕಳಿಗೆ ಓದಲು ಹೇಳಿ ಕೊಡಿ ಹಾಗೂ ಮಕ್ಕಳು ಅದನ್ನು ಹೇಳುವುದಕ್ಕೆ ಬರುವಂತೆ ನೀವು ಮಾಡಬೇಕು ಈಗ ಕಾರ್ಡ್ ಅನ್ನು ಓದೋಣ ದಿಸ್ ಇಸ್ ಮೈ ಐ ಇದು ನನ್ನ ಕಣ್ಣು ದೀಸ್ ಆರ್ ಮೈ ಐಸ್ ಇವುಗಳು ನನ್ನ ಕಣ್ಣುಗಳು ದಿಸ್ ಇಸ್ ಮೈ ಇಯರ್ ಇದು ನನ್ನ ಕಿವಿ ದೀಸ್ ಆರ್ ಮೈ ಇಯರ್ಸ್ ಇವುಗಳು ನನ್ನ ಕಿವಿಗಳು ದಿಸ್ ಈಸ್ ಮೈ ಹ್ಯಾಂಡ್ ಇದು ನನ್ನ ಕೈ ದೀಸ್ ಆರ್ ಮೈ ಹ್ಯಾಂಡ್ಸ್ ಇವುಗಳು ನನ್ನ ಕೈಗಳು ದಿಸ್ ಈಸ್ ಮೈ ಲೆಗ್ ಇದು ನನ್ನ ಕಾಲು ದೀಸ್ ಆರ್ ಮೈ ಲೆಗ್ಸ್ ಇವುಗಳು ನನ್ನ ಕಾಲುಗಳು ದಿಸ್ ಈಸ್ ಮೈ ಟೂತ್ ಇದು ನನ್ನ ಹಲ್ಲು ದೀಸ್ ಆರ್ ಮೈ ಟೀತ್ ಇವುಗಳು ನನ್ನ ಹಲ್ಲುಗಳು ದಿಸ್ ಈಸ್ ಮೈ ಫುಟ್ ಇದು ನನ್ನ ಪಾದ ದೀಸ್ ಆರ್ ಮೈ ಫೀಟ್ ಇವುಗಳು ನನ್ನ ಪಾದಗಳು ಹೀಗೆ ಮಗು ಕಾರ್ಡನ್ನು ಸರಿಯಾಗಿ ನೋಡಿಕೊಂಡು ಓದಲು ಅಥವಾ ದೇಹದ ಭಾಗಗಳನ್ನು ವಾಕ್ಯ ರೂಪದಲ್ಲಿ ಗುರುತಿಸುವಂತೆ ನೀವು ಪ್ರಯತ್ನ ಪಡಬೇಕು ಥ್ಯಾಂಕ್ ಯು